ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ, ಕಾಂಗ್ರೆಸ್ಗೆ ಬೇವು ಬೆಲ್ಲ, ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮುಂದೆ ಇದೆ. ಬರೀ ಬೆಲ್ಲ ಅಂತ ಅನ್ಕೊಂಡಿದೀವಿ ನಾವು. ಇಲ್ಲ, ಎರಡು ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ವಿಶ್ವಾಸ ನಮಗಿದೆ. ಜಮ್ಮು ಕಾಶ್ಮೀರದಲ್ಲಿ ಕೊಯಲಿಷನ್ ಸರ್ಕಾರ, ನಮ್ಮ ಪಕ್ಷವೂ ಕೂಡ ಕೊಯಲಿಷನ್ನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು, ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ, ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ. ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ, ನಾವು ಕನಿಷ್ಠ 50 ಸೀಟಾದರೂ ಗೆದ್ದಿತ್ತೇವೆ ಅಂತೇಳಿ ಬಂದಿದೆ. ಇದು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನ್ನೋದು ಒಂದೊಂದು ರಾಜ್ಯದಲ್ಲೇ ಚುನಾವಣೆ ಆದಾಗ ಗೊತ್ತಾಗ್ತಾ ಇದೆ. ಇದೇ ರೀತಿ ನಮಗೆ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಸರ್ಕಾರವನ್ನು ನಮ್ಮ ಪಕ್ಷದ ನೇತೃತ್ವದಲ್ಲಿ ಮಾಡ್ತೇವೆ ಎನ್ನುವಂಥ ವಿಶ್ವಾಸ ಕೂಡ ಇದೆ. ಇದು ಒಂದು ಬದಲಾವಣೆಯನ್ನು ತರ್ತಕ್ಕಂಥ ರೀತಿಯಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಅಲ್ಲ, ಗೊತ್ತಿಲ್ಲ ನಮಗೆ. ನಾವು ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ಅಧ್ಯಯನ ಮಾಡಿ ಬಡತನದ ರೇಖೆಯಿಂದ ಯಾರು ಇದ್ದಾರೆ ಆ ಜನ ಮೇಲೆ ಬರಬೇಕು ಅನ್ನುವ ಉದ್ದೇಶ ಇಟ್ಟುಕೊಂಡು ನಾವು ಈ ಗ್ಯಾರಂಟಿಗಳನ್ನು ತಗೊಂಡು ಬಂದಿದ್ದೇವೆ. ಪ್ರಾರಂಭದಲ್ಲಿ ಭಾಳ ಜನ ಟೀಕೆ ಮಾಡಿದ್ದಾರೆ, ಅದರಲ್ಲಿ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ಅನೇಕ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು ಕೂಡ ಟೀಕೆ ಮಾಡಿದ್ದಾರೆ, ರಾಜ್ಯದಲ್ಲಿ ಜನತಾದಳದವರು ಕೂಡ ಟೀಕೆ ಮಾಡಿದ್ದಾರೆ. ಆದರೆ ಇವತ್ತು ಅವರಿಗೆ ಅರ್ಥ ಆಗ್ತಾ ಇದೆ, ಈ ಜನ ಯಾರನ್ನು ಬೆಂಬಲಿಸ್ತಾರೆ. ಯಾಕೆಂದರೆ ಅವರಿಗೆ ಸಹಾಯ ಆಗುವಾಗ ಸ್ವಾಭಾವಿಕವಾಗಿ ಅವರು ಆ ಪಕ್ಷದ ಜೊತೆಯಲ್ಲಿ ನಿಲ್ತಕ್ಕಂಥದ್ದು. ನಮ್ಮ ಉದ್ದೇಶ ಇರೋದು ಅವರು ಬಡತನದ ರೇಖೆಯಿಂದ ಮೇಲೆ ಬರಬೇಕು ಅಂತ. ಅದು ರಾಜಕೀಯ ಅಂತೇಳಿ ನಾವು ಯಾವತ್ತೂ ಹೇಳಕ್ಕೆ ಹೋಗಿಲ್ಲ. ನಾವು ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಮಾಡ್ತೀವಿ ಅವ್ರನ್ನ ಅಂತ ಹೇಳಕ್ಕೆ ಹೋಗಿಲ್ಲ. ನಾವು ಬಡವರಿದ್ದಾರೆ, ಅವರನ್ನು ಮೇಲೆತ್ತುವಂಥ ಕೆಲಸ ಆಗಬೇಕು ಅಂತೇಳಿ ಅದನ್ನು ಮಾಡಿದ್ದೇವೆ. ಈಗ ಅವರು ಅರ್ಥ ಆಗಿದೆ, ಹೌದು ಇದು ನಮಗೂ ಕೂಡ ಇದು ನಾವು ಕೂಡ ಇದನ್ನು ಮಾಡಿದರೆ ಒಳ್ಳೆಯದು ಅಂತ ಅರ್ಥ ಆಗಿದೆ ಅವರು ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ. ಬಹುಶಃ ಅವರು ಮಾಡ್ಬೋದು.